ನಟ ದರ್ಶನ್ ಪರವಾಗಿ ವಕೀಲ ಸಿಬಿ ನಾಗೇಶ್ ವಾದವನ್ನ ಮುಂದುವರಿಸಿದ್ದಾರೆ. ನೆನ್ನೆ ಅಷ್ಟೇ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ನಿನ್ನೆ ವಿಚಾರಣೆ ಆರಂಭ ಆಗಿತ್ತು. ಅನೇಕ ಅಂಶಗಳನ್ನು ಪ್ರಸ್ತಾಪ ಮಾಡಿ ನೆನ್ನೆಯೂ ಕೂಡ ವಾದವನ್ನ ಮಂಡಿಸಲಾಗಿದೆ. ಇವತ್ತು ಎರಡನೇ ದಿನದ ವಿಚಾರಣೆ ಮುಂದುವರಿತಾ ಇದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನ ಸೆಳೆಯತಾರುವಂತ ಅಂಶ ಅಂದ್ರೆ ಅದು ದರ್ಶನ್ ಗೆರುವಂತ ಆರೋಗ್ಯದ ಸಮಸ್ಯೆ. ದರ್ಶನ್ ಗೆರುವಂತ ಆರೋಗ್ಯದ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲವೂ ಕೂಡ ದರ್ಶನ್ ಪಾತ್ರದ ಕುರಿತಂತೆ ಅಲ್ಲಿ ಉಲ್ಲೇಖ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಆರೋಗ್ಯ ಸಂಬಂಧ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ಉಲ್ಲೇಖ ಜಾಸ್ತಿ ಮಾಡಲಾಗ್ತಾ ಇದೆ. ನೋಡಿ ಏನು ವಾದ ಮಾಡ್ತಾ ಇದ್ದಾರೆ. ದರ್ಶನ್ ಗೆ ಕಾಲಿನಲ್ಲಿ ಸ್ಪರ್ಶ ಕಳೆದುಕೊಂಡಂತಾಗಿದೆ. ದರ್ಶನ್ ಗೆ ಕೇವಲ ಬೆನ್ನು ನೋವಿನ ಕಾರಣ ಮಾತ್ರವಲ್ಲ, ಅವರಿಗೆ ನಮ್ನೆಸ್ ಬರ್ತಾ ಇದೆ, ಮರಗುಟ್ಟುವಿಕೆ ಬರ್ತಾ ಇದೆ, ಬೆನ್ನಿನ ನರದ ನ್ಯೂನತೆಯ ಡಿಸ್ಕ್ ಪ್ರಾಬ್ಲಮ್ ಆಗಿದೆ. ಬೆನ್ನಿನ ನರದ ಡಿಸ್ಕ್ದ ಸಮಸ್ಯೆ ಕಾರಣ ಆಗಿದೆ. ಜೊತೆಗೆ ಕಾನೂನಿನ ಪ್ರಕಾರ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಕಾನೂನಿನ ಪ್ರಕಾರ ಅವರಿಗೆ ಅವಕಾಶ ಇದೆ. ಸೋ ಹೀಗಾಗಿ ಒಂದು ಕಡೆ MRI ಸ್ಕ್ಯಾನ್ ಮಾಡಿಸಲಾಗಿದೆ. ಯಾವಾಗ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತೋ ದರ್ಶನ್ಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ವಿಪರೀತವಾಗಿ ಕಾಡಲು ಆರಂಭಿಸಿತು. ಮೊದಲು ಅವರಿಗೆ ಕುಳಿತುಕೊಳ್ಳಕ್ಕೂ ಬಡ ಭಾರಿ ಕಷ್ಟ ಆಯಿತು. ನನಗೊಂದು ಚೇರ್ ಕೊಡಿ, ನನಗೆ ಕುಳಿತುಕೊಳ್ಳೋಕ್ಕಾಗೋದಿಲ್ಲ ಅಂತ ಮನವಿ ಮಾಡಿದ್ರು. ಚೇರ್ ಕೊಟ್ಟರು. ಇನ್ನು ಟಾಯ್ಲೆಟ್ನಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ, ನನ್ನ ತೂಕ ಇಷ್ಟಿದೆ, ನನಗೆ ಇಂತಿಂಥ ಸಮಸ್ಯೆಗಳಿದ್ದಾವೆ ಅಂತ ಹೇಳಿದಾಗ ಅಲ್ಲಿಯೂ ಕೂಡ ಮಾರ್ಪಾಟುಗಳನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಡಲಾಯಿತು. ಆನಂತರ ಮಲಗುವಾಗಲೂ ಕೂಡ ವಿಪರೀತವಾದಂಥ ಬೆನ್ನೋವಿದೆ, ನನಗೆ ಮಲ್ಕೊಳ್ಳೋಕ್ಕೂ ಸಮಸ್ಯೆ ಅಂತಂದಾಗ ಸರ್ಜಿಕಲ್ ಬೆಡ್ ಕೊಡಲಾಯಿತು. ಆನಂತರದಲ್ಲಿ ಸಮಸ್ಯೆ ಸರಿ ಹೋಯ್ತಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಸೊ ಹೀಗಾಗಿ ಅವರನ್ನು ಕರೆದುಕೊಂಡು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಮಾಡಿಸಲಾಯಿತು. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ನ ರಿಪೋರ್ಟ್ ಕೂಡ ಬಂದಿದೆ. ಆ ರಿಪೋರ್ಟ್ ಇದೀಗ ದರ್ಶನ್ ಜಾಮೀನಿನ ಬಹದೊಡ್ಡ ಅವಕಾಶವನ್ನು ಕ್ರಿಯೇಟ್ ಮಾಡೋದಂಗೆ ಕಾಣಿಸ್ತಾ ಇದೆ. ವಿಕ್ಟೋರಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಏನು ವರದಿಗಳಿದ್ದಾವೋ ಆ ವರದಿಗಳನ್ನು ಇವತ್ತು ಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನ್ಯೂರೋ ನ್ಯಾವಿಗೇಷನ್ ಉಪಕರಣ ಇಲ್ಲ, ಹೀಗಾಗಿ ಬೆಂಗಳೂರಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನ್ಯೂರೋ ನ್ಯಾವಿಗೇಷನ್ ಉಪಕರಣ ಇಲ್ಲ, ಬೆಂಗಳೂರಿನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಬೇಕು. ವೈದ್ಯರು ನೀಡಿದ್ದಂಥ ವೈದ್ಯಕೀಯ ವರದಿಯನ್ನು ಆಧರಿಸಿ ವಾದ ಮಂಡನೆ ಮಾಡಲಾಗ್ತಾ ಇದೆ. 24/10 ಅಂದರೆ ಇದೇ ಅಕ್ಟೋಬರ್ 24ರಂದು MRI ಪರೀಕ್ಷೆ ಮಾಡಿಸಲಾಗಿದೆ. ಅವರಿಗೆ ಡಾಕ್ಟರ್ ಸದಾಶಿವ ಅವರಿಂದ MRI ಸ್ಕ್ಯಾನ್ ಮಾಡಿಸಲಾಗಿದೆ. MRI ಸ್ಕ್ಯಾನ್ನಲ್ಲಿ L5 ಹಾಗೂ L1ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಮೆಡಿಕಲ್ ಆಸ್ಪತ್ರೆಯಲ್ಲಿ ಈ ವ್ಯವಸ್ಥೆ ಇಲ್ವಾ ಅಂತ ಕೇಳಿದರು. ಜಡ್ಜ್ ಕೇಳಿದ್ದಾರೆ. ಅದಕ್ಕೆ ಅದೇ ಸಾರ್ ವಿಕ್ಟೋರಿಯಾ ಅದರಲ್ಲಿ ಅವಕಾಶ ಇದೆ ಅಂತ ಹೇಳಿ SPP ಮಧ್ಯಪ್ರವೇಶ ಮಾಡಿದ್ದಾರೆ. ಬೆಂಗಳೂರಿನ ಯಾವ ಆಸ್ಪತ್ರೆಯಲ್ಲಿ ಈ ವ್ಯವಸ್ಥೆ ಇದೆ ಅಂತ ಜಡ್ಜ್ ಕೇಳಿದ್ದಾರೆ. ದರ್ಶನ್ ಅವರ ತೂಕ ಕಡಿಮೆ ಆಗಿದೆ, ಹೀಗಾಗಿ ಮಧ್ಯಂತರ ಜಾಮೀನು. ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ, ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರು ಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ BH ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಕೊಡಬೇಕು ಅಂತ ಹೇಳಿ ಸಿವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸ್ವಲ್ಪ ಸಮಸ್ಯೆ ಆಗುತ್ತೆ ಪಡೀಲಿಕ್ಕೆ, ಹೀಗಾಗಿ ದರ್ಶನ್ ಆಯ್ಕೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ನೋಡಿ, ನಿಮಗೆ ಚಿಕಿತ್ಸೆ ಬೇಕಾ ಜಾಮೀನು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೂ ಕೂಡ ಅನಿಸಿದ್ದು ಅಷ್ಟೇ, ಇಲ್ಲಿ ದರ್ಶನ್ ಪರವಾದಂಥ ವಕೀಲರು ಜಾಮೀನಿಗಾಗಿ ವಾದವನ್ನು ಮಂಡಿಸ್ತಾ ಇದ್ದಾರಾ ಅಥವಾ ಚಿಕಿತ್ಸೆ ಇಂಥದ್ದೇ ಆಸ್ಪತ್ರೆಯಲ್ಲಿ ಕೊಡಿ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರಾ, ಈ ಪ್ರಶ್ನೆ ಅಲ್ಲಿನ ಘನತೆವೆತ್ತ ನ್ಯಾಯಮೂರ್ತಿಗಳು ಕೂಡ ಕೇಳಿದ್ದಾರೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರಿಗೆ ಈ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ.
ಆಗ ನಾಗೇಶ್ ಹೇಳಿದ್ದಾರೆ ನಮಗೆ ಎರಡು ಕೂಡ ಬೇಕು, ಒಂದು ಕಡೆ ಜಾಮೀನು ಬೇಕು ಮತ್ತೊಂದು ಕಡೆ ಚಿಕಿತ್ಸೆ ಕೂಡ ಬೇಕು, ಮಧ್ಯಂತರ ಜಾಮೀನು ಕೊಡಿ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಕ್ಕೆ ಸಿವಿ ನಾಗೇಶ್ ಮನವಿ ಮಾಡ್ಕೊಂಡಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ವೈದ್ಯಕೀಯ ಕಾರಣಕ್ಕೆ ಜಾಮೀನು ನೀಡಿದಂತ ಉದಾಹರಣೆ ಸಾಕಷ್ಟಿವೆ ಅಂತ ಕೋರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣವೂ ಕೂಡ ಜಾಮೀನು ನೀಡಲು ಅರ್ಹವಾಗಿದೆ, ಮಧ್ಯಂತರ ಜಾಮೀನು ನೀಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್. ನೋಡಿ ಹೆಂಗಾಗುತ್ತೆ ಅಂತ ಹೇಳಿದರೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಇದು. ಒಂದು ಕಡೆ ಬಳ್ಳಾರಿಯಲ್ಲಿ ದರ್ಶನ್ ತೂಕ ಕಳೆದುಕೊಂಡಿದ್ದಾರೆ, ಬಳ್ಳಾರಿಯಲ್ಲಿ ದರ್ಶನ್ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹೀಗಾಗಿ ಮಧ್ಯಂತರ ಜಾಮೀನು ಕೊಡಿ, ಚಿಕಿತ್ಸೆ ಅವಶ್ಯಕತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಉಲ್ಲೇಖಿಸಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅನೇಕ ಅಂಶಗಳಿದ್ದಾವೆ ಈ ವಾದದ ನಂತರದಲ್ಲಿ ದರ್ಶನ್ಗೆ ನಿಜಕ್ಕೂ ಕೂಡ ಜಾಮೀನು ಸಿಗುತ್ತಾ ಇಲ್ವಾ,